ಹಲೋ ಗೈಸ್, ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಯೂಟ್ಯೂಬ್ ಚಾನಲ್. ಪಂಜಾಬ್ ಕಿಂಗ್ಸ್ ವರ್ಸಸ್ ರಾಜಸ್ಥಾನ್ ರಾಯಲ್ಸ್ ಮ್ಯಾಚಲ್ಲಿ ಫೇಬಿ ಆಲನ್, ವೆಸ್ಟ್ ಇಂಡೀಸಿನ ಆಲ್ರೌಂಡರ್, ಇವರು ಎಂಥ ಕ್ಯಾಚ್ ಹಿಡಿದ್ರಪ್ಪ ಅಂದರೆ ಲೇವೇ ಲಿವಿಂಗ್ಸ್ಟೋನ್ ಡೇಂಜರಸ್ ಆಗಿ ಕಾಣಿಸಿದ್ರು. ಲೇಮ್ ಲಿವಿಂಗ್ಸ್ಟೋನ್ ಅವರ ಕ್ಯಾಚ್ ಹಿಡಿದಿದ್ದು ಮಾತ್ರ ಅಲ್ಟಿಮೇಟ್ ಆಗಿತ್ತು ಗಾಯ್ಸ್. ನಿಜವಾಗ್ಲೂ ಅಕ್ಷದೀಪ್ ಅವರ ಬೌಲಿಂಗ್ ನಾವು ಮೆಚ್ಚಲೇಬೇಕು. ಲಿವಿಂಗ್ಸ್ಟನ್ ಅವರು ಡೇಂಜರಸ್ ಆಗಿ ಕಾಣಿಸ್ತಾ ಇದ್ರು, ಸಿಕ್ಸ್ ಬೇರೆ ಹೊಡೆದಿದ್ರು, ಒಂದು ಜೈಗ್ಯಾಂಟಿಕ್ ಸಿಕ್ಸ್ ಬರ್ತಿದ್ರು. ನೆಕ್ಸ್ಟ್ ಬಾಲ್ ಅದಾಗಿದ್ದು ಸಿಕ್ಸ್, ನೆಕ್ಸ್ಟ್ ಬಾಲನ್ನೇ ಹೊಡೆಯೋಕ್ಕೋಗಿ ಪಂಜಾಬ್ ತಂಡದ ಆಟಗಾರರು ಇದರಲ್ಲ, ಅದರಲ್ಲೂ ಫೇಬಿ ಆಲನ್ ಅವರು ಸ್ಟನ್ನಿಂಗ್ ಕ್ಯಾಚ್ನ ಹಿಡಿದಿದ್ದಾರೆ. ಸೂಪರ್ ಆದಂಥ ಕ್ಯಾಚಿಂಗ್ ಎಫರ್ಟು, ಫೈನಲಿ ಕ್ಯಾಚ್ ಸಿಕ್ತು. ನೋಡ್ಬೋದು ಯಾವ ರೀತಿ ಡೈವಿಂಗ್ ಕ್ಯಾಚ್ ತೊಗೊಂಡ್ರು ಅಂತ. ಬ್ರಿಲಿಯಂಟು ವೆಸ್ಟ್ ಇಂಡೀಸ್ ಆಟಗಾರರು, ಫೀಲ್ಡಿಂಗಲ್ಲೂ ಕೂಡ ಜೈ ಅನ್ನಿಸ್ಕೊಂತಿದ್ದಾರೆ. ಯಾವ ಥರ ಇತ್ತಪ್ಪ ಅಂದರೆ ವಂಡರ್ಫುಲ್ ಡೈವಿಂಗ್ ಕ್ಯಾಚ್ ಅಂತ ಹೇಳ್ಬೋದು. ಇವರ ಕ್ಯಾಚ್ ನೋಡಿ ನಾನು ಬೆರಗಾಗಿ ಹೋದೆ, ಆ ಥರ ಇತ್ತು ಇವರ ಕ್ಯಾಚಿಂಗು. ಅಗರ್ವಾಲ್ ಚಿಂದಿ ಕ್ಯಾಚು, ನೆಕ್ಸ್ಟು ಕೆ ಎಲ್ ರಾಹುಲ್ ಬೆಂಕಿ ಕ್ಯಾಚು, ಇವಾಗ ಇವರು ಬಿರುಗಾಳಿ ಸುಂಟ್ರಗಾಳಿ ಕ್ಯಾಚ್ನ ಹಿಡಿದಿದ್ದಾರೆ. ಸಖತ್ತಾಗಿತ್ತು. ಲಿವಿಂಗ್ಸ್ಟನ್ ಅವರು ಸೀದಾ ಡಗ್ಔಟ್ಗೆ ನಡ್ಕೊಂಡು ಹೋದರು ಈ ಕ್ಯಾಚನ್ನ ಹೋಗ್ಬಿಟ್ಟು. ಅಂಪೈರ್ ಎಲ್ಲ ಹೇಳಿದ್ರು ವೆಯ್ಟ್ ಮಾಡಿ ನೋಡೋಣ ಏನು ಆಗುತ್ತಾ ಅನ್ನತ್ತ. ಆದರೆ ಕ್ಲಿಯರಾಗಿ ಕ್ಲೀನಾಗಿ ಹಿಡಿದಿದ್ರು ಕ್ಯಾಚು. ಇದೀಗ ರಾಜಸ್ಥಾನ್ ರಾಯಲ್ಸ್ ತಂಡ ಮೇಲುಗೈನ ಸಾಧಿಸಿದೆ. ಯಾಕಪ್ಪ ಅಂದರೆ ಮಣಿಪಾಲ್ ರುಮ್ಲೋ ಅವರು ರುಪ್ತಾ ಇದ್ದಾರೆ ಪಂಜಾಬ್ ಕಿಂಗ್ಸ್ ಬೌಲಿಂಗ್. ಏನಪ್ಪ ನೋಡಬೇಕಾಗುತ್ತೆ, 200 ರನ್ಸ್ನ ಈಸಿಯಾಗಿ ಸ್ಕೋರ್ ಮಾಡ್ತಾರೆ ಅಂತ. ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನ ಜಾಯ್ನ್ ಆಗಿಲ್ಲ ಅಂದರೆ ಗೈಸ್, ಈ ಕೂಡ ಎಲ್ಲ ಜಾಯ್ನ್ ಆಗ್ತಾ ಬನ್ನಿ. ಟೆಲಿಗ್ರಾಮಲ್ಲಿ ನಿಮಗೆ ಸೂಪರ್ ಫಾಸ್ಟ್ ಲೈವ್ ಅಪ್ಡೇಟ್ನ ಪ್ರೊಡ್ಯೂಸ್ ಮಾಡ್ತಾ ಇದ್ದೀನಿ, ಒಂದೊಂದು ಅಪ್ಡೇಟು ಚೆನ್ನಾಗಿರುತ್ತೆ. ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಗೆಳೆಯರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್, ಶೇರು, ಕಮೆಂಟ್ ಮಾಡ್ತಾ ಇದೇ ಥರ ಸಪೋರ್ಟ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಗೆ ಇಂಟ್ರೆಸ್ಟ್ ಐಟಿ ಬಾಯ್.